ಕೇಳ್ತಿದ್ದೀರಾ ಸುವರ್ಣ. ಸೂರ್ಯ ಎಲ್ಲ ನೋಡ್ಕೋತೀನಿ ಅಂತ ಹೇಳಿದ್ದಾನೆ ತಾನೆ. ಪ್ಲೀಸ್ ಡೋಂಟ್ ಕ್ರೈ ಬೇಬಿ. ಇಲ್ಲ ಮಾಮ್, ಅವ್ರ ನಮ್ಮನ್ ಕಂಡ್ರೆ ಆಗಲ್ಲ. ಯಾವಾಗ್ಲೂ ತೊಂದ್ರೆ ಕೊಡಕ್ ಕಾಯ್ತಿರ್ತಾರೆ ಅಂತ ನೀವೇ ತಾನೆ ಹೇಳಿದ್ದು. ಈಗ ನಮ್ಗೆ ಹೆಂಗ್ ಹೆಲ್ಪ್ ಮಾಡ್ತಾರೆ ಹೇಳಿ. ಸಚ್ಚು, ಸೂರ್ಯನ್ಗೆ ನನ್ನನ್ ಕಂಡ್ರೆ ಆಗಲ್ಲ ಅಷ್ಟೇ, ನೀನಂದ್ರೆ ಬೆಟ್ಟದಷ್ಟು ಪ್ರೀತಿ ಅವನಿಗೆ. ಸೂರ್ಯ ನನ್ಗೆ ಪ್ರಾಮಿಸ್ ಮಾಡಿದಾನೆ, ಅವನ್ ಯಾವತ್ತೂ ನಿನ್ನನ್ನ ಬಿಟ್ಕೊಡೋದಿಲ್ಲ. ಸಮಾಧಾನ ಮಾಡ್ಕೋ. ಅವ್ರ ಮೇಲೆ ನಂಗ್ ನಂಬಿಕೆ ಇಲ್ಲ ಮಾಮ್. ನಿಮ್ಗೆ ನಿನ್ ಮಾಮ್ ಮೇಲೆ ನಂಬಿಕೆ ಇದೆ ಅಲ್ವಾ? ಏನೂ ಆಗಲ್ಲ, ಐ ವಿಲ್ ಪ್ರಾಮಿಸ್ ಯು. ಕಣ್ಣೀರುಸ್ಕೋ. ಆಮೇಲೆ ಇನ್ನೊಂದು ವಿಷಯ, ನೀನ್ ಈ ವಿಷಯನ ಯಾರ ಹತ್ರನೂ ಹೇಳ್ಕೊಡ್ದು. ತಂಗವೇಲು ಹತ್ರ ಆಗ್ಲಿ, ನಿನ್ ಫ್ರೆಂಡ್ಸ್ ಹತ್ರ ಆಗ್ಲಿ, ಯಾರ ಹತ್ರನು ಡಿಸ್ಕಸ್ ಕೂಡ ಮಾಡ್ಕೊಡ್ತು. ಪ್ರಾಮಿಸ್? ಪ್ರಾಮಿಸ್ ಮಾಮ್. ಭಿಕ್ಷ ಪುಟ, ತುಂಬ ಲೇಟ್ ಆಗಿದೆ ಮರಿ, ಮಲ್ಕೋ. ಶ್ರಾವಣಿ ಅಮ್ಮ, ಪಪ್ಪ ನನ್ನ ಜೊತೆ ಟೂ ಬಿಟ್ಟಿದ್ದಾರ? ಹಾಗೆಲ್ಲ ಇಲ್ಲ ಪುಟ. ಯಾರು ನಿಂಗೆ ಹೇಳಿದ್ದು? ಮತ್ತೆ ಇವತ್ತು ಯಾಕೆ ಅಷ್ಟೊಂದು ಸಿಟ್ಟಲ್ಲಿದ್ರು? ನನ್ನ ಮುದ್ದು ಪುಟಾಣಿ ಮೇಲೆ ಯಾರಾದರೂ ಸಿಟ್ಟು ಮಾಡ್ಕೋತಾರಾ? ನೀನು ಪಪ್ಪನ ರಾಜ್ಕುಮಾರಿ, ಪಪ್ಪ ನಿನ್ನ ತುಂಬ 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 ಇಷ್ಟಪಡ್ತಾರೆ. ಸರಿ ಸರಿ, ಈಗ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡು. ಇಲ್ಲ ಶ್ರಾವಣಿ ಅಮ್ಮ, ಪಪ್ಪ ಇಲ್ಲದೆ ನಂಗೆ ನಿದ್ದೆ ಬರ್ತಿಲ್ಲ. ನೀವು ರೈಟ್ ಸೈಡಲ್ಲಿ ಇರಬೇಕು, ಪಪ್ಪ ಲೆಫ್ಟ್ ಸೈಡಲ್ಲಿ ಇರಬೇಕು, ಆಗಲೇ ನಂಗೆ ನಿದ್ದೆ ಬರೋದು. ನಾಳೆ ಪಪ್ಪನೂ ಬಂದು ಇಲ್ಲೇ ಮಲ್ಕೋತಾರೆ, ಓಕೆನಾ? ಶ್ರಾವಣಿ ಅಮ್ಮ, ನಾನು ನಿಮ್ಮಲ್ಲಿ ಕಾಲಕ್ಕೆ ಮಲ್ಕೊಳ್ಳ. ಗುಡ್ ಗರ್ಲ್, ಮಲ್ಕ. ಪಪ್ಪ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ? ಅವ್ರು ನನ್ನ ಮೇಲೆ ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದಾರಾ? ಇಲ್ಲ ಪುಟ್ಟ, ಪಪ್ಪಗೆ ತುಂಬ ವರ್ಕ್ ಇದೆಯಂತೆ, ಅದಕ್ಕೆ ಆಚೆ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಅವರು ನನ್ನ ಜೊತೆ ಮಾತಾಡ್ಸ್ಲ? ಸ್ವಲ್ಪ ಮಾತಾಡ್ಬೇಕಾಯ್ತು. ಹೌದು, ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. Thank you.
ವಿಷಯ ಏನಾಯ್ತು ಪುಟ್ಟ? ಸಾರಿ ಪಪ್ಪ. ಸಾರಿ ಪಪ್ಪ. ಸಾರಿ ಯಾಕೆ ಮಗಳೇ? ಪಪ್ಪ ದೀಕ್ಷೆ ಮೇಲೆ ಕೋಪ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ ಅದಕ್ಕೆ. ಆಮೇಲೆ ಶ್ರಾವಣಿ ಅಮ್ಮ ನಂಗೆಲ್ಲ ಹೇಳಿದ್ರು, ಪಪ್ಪ ನೀವಿನ್ನು ಆಕ್ಸಿಡೆಂಟ್ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಪಪ್ಪ ಇನ್ಮೇಲೆ ದೀಕ್ಷಾ ಜಾಸ್ತಿ ಟಿವಿ ನೋಡಲ್ಲ, ಪ್ರಾಮಿಸ್. ಆಮೇಲೆ ಜಯ ಡಾರಿಂಗ್ ರೀತಿ ಮಾತಾಡಲ್ಲ, ಪ್ರಾಮಿಸ್. ಇನ್ಮೇಲೆ ನಾನೇ ಹೋಮ್ವರ್ಕ್ ಮಾಡ್ಕೋತೀನಿ, ಯಾರಿಗೂ ತೊಂದರೆ ಕೊಡಲ್ಲ, ಪ್ರಾಮಿಸ್. ಆಮೇಲೆ ನಿನ್ ತರ ರೆಸ್ಪಾನ್ಸಿಬಲ್ ನಿನ್ ತರ ರೆಸ್ಪಾನ್ಸಿಬಲ್ ಆಗ್ತೀನಿ ಪಪ್ಪ, ಪ್ರಾಮಿಸ್. ಗರಿ ಸಾ 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 ನಿದ ನೀ ಸಾರಿ ಗರಿ ಸಾ 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 ನಿದ ದರಿ ನಿಸ ಸರಿ ಗರಿ ಸಾ 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 ರಿ 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 ನಿ 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 ದ ದಾ ಮಾ ಮಾ ದ ನಿ ಗರಿ ಸಾ 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 ಸರ್ಗತ್ ನಿದರಿ ದರಸ ಸರ್ಗತ್ ನಿದರಿ ದರಸ ಸರ್ಗತ್ ನಿದರಿ ದರಸ ಗರಿ ಸಾ 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 ರಿ 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 ಗ ಗ ರಿ ರಿ ನಿ ನಿ ದ ದಾ ಮಾ ಮಾ ದ ನಿ ಗರಿ ಸಾ 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 ma ba da ba ba ga ga ma ba ba ga ri ri ga ma ga ri za 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 ri ri ni ni ri ri da da ri ri ma ma da da ri ni za ri ga ri za 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 ni za da za ni za da ri za ri ni za da ni ga ri za diksha papa nimmeli yavattu tu bitila putta papa nimma tumba ishta padtara papa inadru bejar madidra ಸಾರಿ ಪುಟ್ಟ, ವೆರಿ ಸಾರಿ. ಐ ಲವ್ ಯು ಪಪ್ಪ. ಶ್ರಾವಣಿ ಅಮ್ಮನು ಸಾರಿ, ಇನ್ಮೇಲೆ ನಾನು ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ, ಕಿವಿ ಇಟ್ಕೊಂಡು ಸಾರಿ ಕೇಳ್ತಿದ್ದೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ನೀವು ನಿದ್ದೆ ಮಾಡಿ. ಸೂರ್ಯ ಎಷ್ಟೊತ್ತು ಅಂತ ಹೀಗೆ ಕೆಲಸ ಮಾಡ್ತೀರಾ? ನಿಮ್ಮ ಹೆಲ್ತ್ ಏನಾಗಬೇಡ, ಈ ಕೆಲಸನ ಬೆಳಗ್ಗೆನು ಮಾಡ್ಕೋಬೋದಲ್ವಾ? ಹಾ ಪಪ್ಪ, ನೀವಿಲ್ದಲೆ ನಮಗೆ ನಿದ್ದೆನೆ ಬರ್ತಿಲ್ಲ. ನನ್ಗಲ್ಲ ಅವಳಿಗೆ. ಶ್ರಾವಣಿ ಅಮ್ಮ ಚೂಲೆಲ್ಲ ಕಲ್ತಿದ್ದೀರಾ? ಪಪ್ಪ ಇಲ್ದೆ ನಿದ್ದೆ ಬರ್ತಿಲ್ಲ ಅಂತ ನೀವೇ ಹೇಳಿದ್ರಿ ತಾನೆ? ಈಗ ಸುಳ್ಳು ಹೇಳ್ತಿದ್ದೀರಾ, ಸುಳ್ಳು ಹೇಳ್ಬಾರ್ದು. ಕೆಲಸ ಮಾಡಿ, ನೀವು ಒಳಗೆ ಹೋಗಿರಿ, ನನ್ನ ಕಾರಲ್ಲಿ ಒಂದು ಫೈಲ್ ಇದೆ, ನಾನು ತಗೊಂಡು ಬರ್ತೀನಿ. ಪಪ್ಪ ಪಪ್ಪ. ಏನು ಪುಟ್ಟ? ಬೇಗ ಬನ್ನಿ, ನಾನು ಇಲ್ಲೇ ಕಾಯ್ತಿರ್ತೀನಿ. ಸಾರಿ.
ಕೈಲಿ ಆಗ್ತಾ ಇಲ್ಲ. ಎಲ್ಲಿವರೆಗೂ ಹೀಗೆ ಶ್ರಾವಣಿಗೆ ಅಪ್ಪ ಅಮ್ಮಗೆ ಸುಳ್ಳು ಹೇಳ್ಕೊಂಡೇ ಬರಲಿ. ಪಾಪ ಸಚ್ಚು ಏನ್ ಮಾಡ್ತಿರ್ತಾನೋ ಏನೋ. ಸೂರ್ಯ ಹೇಳು. ನಿಶಾ ಸಚ್ಚು ಹೇಗಿದ್ದಾನೆ? ಪರವಾಗಿಲ್ಲ ಸೂರ್ಯ, ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದಾನೆ. ನಿಶಾ ಅವನು ತುಂಬ ಸೆನ್ಸಿಟಿವ್, ಅವನಿಗಿದೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ. ಈ ವಿಷಯ ಕೇಳಿ ಅವನು ತುಂಬ ಹೆದರ್ಕೊಂಡಿರ್ತಾನಲ್ವಾ. ಪ್ಲೀಸ್ ಅವನ್ನ ಹುಷಾರಾಗಿ ನೋಡ್ಕೋ. ಥ್ಯಾಂಕ್ ಯು ಸೂರ್ಯ. ಇಂಥ ಟೈಮಲ್ಲಾದರೂ ನೀನು ನನ್ನ ಜೊತೆಲಿ ಇದೆಯಲ್ಲ, ನೀನು ನನ್ನ ಜೊತೆ ಇರದೆ ಹೋಗಿದ್ರೆ ನನ್ನ ಕತೆ ಏನಾಗ್ತಾ ಇತ್ತು? ಏನು ಆಗೋದಿಲ್ಲ ನಿಶಾ, ನಾನಿಲ್ವಾ ಸಚ್ಚುಗೋಸ್ಕರ ನನ್ನ ಯಾರನ್ನು ಬೇಕಾದರೂ ಎದುರಾಕೊಂತೀನಿ. ಡೋಂಟ್ ವರಿ ಸೂರ್ಯ. ಸಚ್ಚು ತುಂಬಾ ಅಳ್ತಾ ಇದ್ದ, ಅಳೋ ನೋಡ್ತಾ ಇದ್ರೆ ನನ್ ಕರಳು ಕಿವುಚ್ದಂಗ ಆಗ್ತಾ ಇತ್ತು. ಅವನನ್ನ ತುಂಬಾ ಕಷ್ಟಪಟ್ಟು ಮಲಗಿಸಿದೀನಿ. ನೀನ್ ಹೇಳಿರೋ ಸುಳ್ಳ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನನ್ ಸಚ್ಚುಗೆ ಸುಳ್ಳು ಪ್ರಾಮಿಸ್ ಮಾಡಿಲ್ಲ ನಿಶಾ. ಅವನ್ಗೆ ಹೇಳು ನಿನ್ಗೋಸ್ಕರ ನಿನ್ ಪಾಪ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಅಂತ. ನೀನೀಗ ಅವನ ಜೊತೆನೆ ಇದೆಯಾ? ಅವನ್ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೇ ಆಗಿರೋದ್ರಿಂದ ನಿನ್ನ ಆರೋಗ್ಯನೂ ಚೆನ್ನಾಗಿ ನೋಡ್ಕೋ. ಹಾ, ಏನಿದ್ರು ನನಗೆ ಕಾಲ್ ಮಾಡಿ ಹೇಳು. ಆಮೇಲೆ ನನ್ನ ಲಾಯರ್ ಹತ್ರ ನಾನೆಲ್ಲ ಮಾತಾಡ್ತಿದ್ದೀನಿ. ಮುಂದೆ ಎಲ್ಲ ಸರಿಯಾಗತ್ತೆ, ಯೋಚನೆ ಮಾಡಬೇಡ. ನಿಶಾ ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ಹೇಳು ಸೂರ್ಯ. ನನಗೆ ಈ ವಿಷಯನ ಶ್ರಾವಣಿ ಹತ್ರ ಹೇಳದೆ ಇರೋಕೆ ಆಗ್ತಾ ಇಲ್ಲ. ಅವಳಿಗೆಲ್ಲ ವಿಚಾರನೂ ತಿಳಿಸ್ತೀನಿ. ಹಾ ಈ ವಿಷಯನ ಶ್ರಾವಣಿ ಹತ್ರ ಹೇಳದೆ ಇರೋಕೆ ಆಗ್ತಾ ಇಲ್ಲ. ಅವಳಿಗೆಲ್ಲ ವಿಚಾರನೂ ತಿಳಿಸ್ತೀನಿ. ಹಾ ಏನಾಗಿದೆ ಸೂರ್ಯ ನಿಮಗೆ? ಪ್ಲೀಸ್ ಅವಳ ಹತ್ರ ಏನು ಹೇಳಕ್ ಹೋಗ್ಬೇಡ. ನಿಶಾ ನನ್ನ ಮಾತು ಕೇಳು, ನಿನಗೆ ಶ್ರಾವಣಿ ಬಗ್ಗೆ ಗೊತ್ತಿಲ್ಲ, ಅವಳು ನಮ್ಮ ಕಷ್ಟನ ಅರ್ಥ ಮಾಡ್ಕೊತಾಳೆ. ಕೋಪ ಮಾಡ್ಕೋಬಹುದು, ಆದ್ರೆ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಸಮಾಧಾನ ಆಗ್ತಾಳೆ ನಿಶಾ. ಅವಳು ತುಂಬಾ ಒಳ್ಳೆಯವಳು ನಿಶಾ, ಪ್ಲೀಸ್. ಸೂರ್ಯ ನೀನು ನಿನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು, ನೀನು ನಮ್ ಸಚ್ಚು ಬಗ್ಗೆ ಯೋಚನೆ ಮಾಡು. ಖಂಡಿತವಾಗ್ಲೂ ನಿನ್ನ ಬಿಟ್ಟಿರೋದಿಲ್ಲ ಸೂರ್ಯ. ನಿಶಾ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ. ಶ್ರಾವಣಿ ನನ್ನ ಹೆಂಡತಿ, ಅವಳಿಗಿದೆಲ್ಲ ಅರ್ಥ ಆಗತ್ತೆ. ಸೂರ್ಯ ಶ್ರಾವಣಿ ನಿನ್ಗೆ ಹೆಂಡತಿನೇ ಇರಬಹುದು, ಆದ್ರೆ ಅವಳು ಸಚ್ಚಿಗೆ ತಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡು ಸೂರ್ಯ, ನೀನ್ ಈ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ನೀನು ನನ್ನನ್ನು ಹೆದರ್ಸ್ತಾ ಇದೀಯಾ? ನಾ ನಿನ್ನ ಹೆದರ್ಸ್ತಾ ಇಲ್ಲ ಸೂರ್ಯ, ಪರಿಸ್ಥಿತಿನ ಅರ್ಥ ಮಾಡ್ಕೋ. ಏನಾಗಿದೆ ನಿನ್ಗೆ? ನಾನಿಲ್ದೆ ಸಚ್ಚು ಇರೋದಿಲ್ಲ. ನೀನ್ಗೇನೇ ಡಿಸಿಷನ್ ತಗೊಳ್ಳೋದಕ್ ಮೊದ್ಲು ನಿನ್ನ ಮಗನ ಬಗ್ಗೆ ಯೋಚನೆ ಮಾಡು. ನನಗ್ ಗೊತ್ತು, ಆದ್ರೆ ನಾನು ಏನ್ ಮಾಡ್ಲಿ?
ನನ್ಗೆ ಅರ್ಥ ಆಗತ್ತೆ. ಸರಿ ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಸುಬ್ಬೋದು ಎಷ್ಟು ಸಾರಿ ಫೋನ್ ಮಾಡ್ತಾನೋ. ಎಲ್ಲ ನಿದ್ದೆ ಮಾಡದೆ ಕೆಲಸ ಮಾಡ್ತಿರ್ತಾರಲ್ಲ, ಮೊದಲು ಆ ಸುಬ್ಬು ಹತ್ರ ಮಾತಾಡ್ಬೇಕು. ನಿಶಾ ಯಾಕೆ ಕಾಲ್ ಮಾಡಿದ್ಲು? ಇವ್ರು ನನ್ನ ಹತ್ರ ಯಾವ ವಿಷಯ ಮುಚ್ಚಿಡ್ತಿದ್ದಾರೆ? ದೀಕ್ಷಾ ನಿದ್ದೆ ಮಾಡಿದ್ಲ ನೋಡು. ನಿಶಾ ಹತ್ರ ಮಾತಾಡ್ಬೇಡಿ ಅಂತ ನಾನೇನಾದ್ರೂ ಕಂಡೀಷನ್ ಹಾಕಿದ್ದೀನಾ? ಇನ್ಫ್ಯಾಕ್ಟ್ ನಿಶಾ ಹತ್ರ ಸಚ್ಚು ಬಗ್ಗೆ ಮಾತಾಡಿ ಅಂತ ನಾನೇ ಅವ್ರಿಗೆ ಹೇಳಿದ್ದೀನಿ. ನನ್ನ ಹತ್ರ ಮುಚ್ಚಿಡುವಂಥದ್ದು ಏನಿದೆ? ಎಲ್ಲೋ ವರ್ಕ್ ಪ್ರೆಷರಲ್ಲಿ ಅವ್ರು ನನ್ನ ಹತ್ರ ಹೇಳೋದು ಮರ್ತಿದ್ದಾರೇನೋ. ಹುಡುಗ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಆ ನಿಶಾನೇ ಕಾರಣ ಇರ್ಬೋದಾ? ಆ ನಿಶಾ ಯಾವಾಗಲೂ ಸೂರ್ಯ ಪ್ರಾಬ್ಲಮ್ ಕೊಡೋದ್ರಲ್ಲೇ ಇರ್ತಾಳೆ. ಆದ್ರೂ ನನ್ನ ಹತ್ರ ಯಾಕೆ ಮುಚ್ಚಿಡ್ತಾ ಇದ್ದೀರಾ ಸೂರ್ಯ? ಯಾಕೆ